Subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ವೈಟ್ ಕುರ್ಮಾ, ಬಿಳಿದು ವೆಜಿಟೇಬಲ್ಸ್ ಹಾಕ್ಬಿಟ್ಟು ಕುರ್ಮಾ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ನೋಡಿ. ಅದು ಅದರಲ್ಲಿ ಕ್ಯಾರೆಟು, ಪೊಟೇಟೋ, ಬೀನ್ಸು ಮತ್ತು ಗ್ರೀನ್ ಪೀಸ್ ತೋರಿಸಿದ್ದೀನಿ. ಕ್ಯಾರೆಟು, ಪೊಟೇಟೋ, ಬೀನ್ಸು ಎಲ್ಲನೂ ಹೆಲ್ತಿಗೆ ತುಂಬ ಒಳ್ಳೆಯದು. ಇದೆಲ್ಲ ಒಳ್ಳೆ ಗ್ರೀನ್ ವೆಜಿಟೇಬಲ್ಸ್ ಅಲ್ವಾ. ಹಾಗೆ ನೋಡಿ, ಬೇರೆ ಮಸಾಲೆ ಇಂಗ್ರೀಡಿಯೆಂಟ್ಸು ತೋರಿಸ್ತಾ ಇದ್ದೀನಿ. ಮಸಾಲೆ ಗ್ರೈಂಡ್ ಮಾಡಬೇಕು. ಇದು ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನೇನೆ. ಓಕೆ, ಇದರಲ್ಲಿ ಲವಂಗ ಒಂದು ಬಂದಿಲ್ಲ. ಲವಂಗ ಅಡಿಷ್ನಲಿ ಹಾಕಿದ್ದೀನಿ. ಹಾಗೆ ನೋಡಿ, ಬೇರೆ ಗಾರ್ನಿಷಿಂಗ್ ಇಂಗ್ರೀಡಿಯೆಂಟ್ಸು ಮತ್ತು ಇದು ಉಪ್ಪು ಮತ್ತು ಜೀರಿಗೆ, ಅದು ಇದರ ಇನ್ನೊಂದು ಇಂಗ್ರೀಡಿಯೆಂಟು. ಹಾಗೆ ಬೇರೆ ಇಂಗ್ರೀಡಿಯೆಂಟ್ಸು ತೋರಿಸಿದ್ದೀನಿ ನೋಡಿ, ಉಳಿದಿರೋದು ನೋಡೋದಲ್ಲ. ಇದೆಲ್ಲ ಸೀಸ್ನಿಂಗ್ ಇಂಗ್ರೀಡಿಯೆಂಟ್ಸು. ಕ್ಯಾರೆಟು ಹೆಲ್ತಿಗೆ ತುಂಬ ಒಳ್ಳೆಯದು. ಬೀನ್ಸ್ ಕೂಡ ಹಾಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಕ್ಯಾರೆಟು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಈಗ ಅರ್ಧ ಕಪ್ಪು ತೆಂಗಿನ ತುರಿನ ಇದಕ್ಕೆ ಹಾಕ್ಕೊಳ್ಳಿ. ಹಾಗೆ ಮೂರು ಲವಂಗ ಹಾಕ್ಕೊಳ್ಳಿ ಅದಕ್ಕೆ. ಹಾಗೆಯೇ ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ ಹಾಗೆ ಎರಡು ಕಾರ್ಡಮಮ್, ಗ್ರೀನ್ ಕಾರ್ಡಮಮ್ ಎರಡು ಹಾಕ್ಕೊಳ್ಳಿ. ಹಾಗೆ ಒನ್ ಇಂಚು ಚಕ್ಕೆ ಪೀಸ್ ಹಾಕ್ಕೊಳ್ಳಿ. ಒನ್ ಟೇಬಲ್ ಸ್ಪೂನು ಇದು ಗಸಗಸೆ, ಜಸ್ಟ್ ಒಂದು 10 ಮಿನಿಟ್ಸಿಗೆ ನೀರು ಹಾಕಿ ನೆನೆಸಿಟ್ಟಿದೆ ಅಷ್ಟೇ, ಅದನ್ನು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನು ಹುರಿಗಡಲೆ, ಫ್ರೈಡ್ ಗ್ರಾಮ್ ಅಂದರೆ, ಅದು ಹಾಕ್ಕೊಳ್ಳಿ. ಹಾಗೆಯೇ 6-8 ಕ್ಯಾಶ್ಯೂಸ್ ಒಂದು 10 ನಿಮಿಷ ನೆನೆಸಿದ್ದೆ ಅಷ್ಟೇ, ಸುಮ್ಮನೆ ನೀರು ಹಾಕಿ ನೆನೆಸಿಟ್ಟಿದೆ, ಅದು ಹಾಕ್ಕೊಳ್ಳಿ. 1 ಟೀಸ್ಪೂನು ಸೋಪ್ ಕಾಳು ಅಂದರೆ ಫೆನಲ್ ಸೀಡ್ಸು, ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 4-5 ಟೀಸ್ಪೂನು ಕುಕಿಂಗ್ ಆಯಿಲ್ ಹಾಕಿ ಪ್ಯಾನ್ ಹಾಕಿ ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದಕ್ಕೆ ಒಂದು ಪಲಾವ್ ಎಲೆ ಆರ್ ಬೇ ಲೀಫ್, ಎರಡರಲ್ಲಿ ಒಂದು ಪಲಾವ್ ಅಂತ ಎಲೆ ಅಂತ ಹೇಳ್ತಾರಲ್ಲ ಅದಕ್ಕೆ ಬೇ ಲೀಫ್ ಅಂತಾರೆ. ಹಾಗೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ನೋಡಿ, ಅದು ಚಟಪಟ ಅಂತ ಇದೆ, ಇದು ಚೆನ್ನಾಗಿ ಹುರಿದು ಬರುತ್ತೆ ಇವಾಗ ನೋಡ್ತಾ ಇರಿ. ಈಗ ಅದಕ್ಕೆ 1 ಇಂಚು ಜಿಂಜರ್ ಚಾಪ್ ಮಾಡಿ ಹಾಕಿದ್ದೀನಿ. 1 ಟೀಸ್ಪೂನ್ ಆಗುತ್ತೆ ಅದು. 1 ಟೀಸ್ಪೂನ್ ಜಿಂಜರ್ ಗ್ರೇಟ್ ಮಾಡಿರೋದು ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಚೆನ್ನಾಗಿ 30 ಸೆಕೆಂಡ್ ತನಕ ಕೈ ಆಡಿಸ್ಕೊಳ್ಳಿ. ಸೊ ದಟ್ ಜಿಂಜರ್ದು ಹಸಿ ವಾಸನೆ ಹೋಗುತ್ತೆ, ಎಲ್ಲನೂ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ನೋಡಿ, ಈಗ ಅದಕ್ಕೆ ಕಟ್ ಮಾಡಿರೋಂಥ ಆನಿಯನ್ ಒಂದು 1/2 ಕಪ್ ಹಾಕಿ. ಒಂದೇ ಒಂದು ಆನಿಯನ್ ಕಟ್ ಮಾಡಿ ಹಾಕಿದ್ದೀನಿ, ಅದು ಲೂಸಾಗಿ ಇಟ್ಟಿದ್ದರಿಂದ ಕಾಣುತ್ತಷ್ಟೇ. ನೋಡಿ, ಸ್ವಲ್ಪ ಸ್ವಲ್ಪ ಇದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಜಸ್ಟ್ ಇವಾಗ ಸಾಟೆ ಮಾಡೋದು ಅಷ್ಟೇ. ಸಾಫ್ಟ್ ಆದರೆ ಸಾಕು, ಟ್ರಾನ್ಸ್ಪರೆಂಟು, ಟ್ರಾನ್ಸ್ಪರೆಂಟು ಮತ್ತು ಕೆಂಪುದೇನು ಆಗಬೇಕಂತಿಲ್ಲ, ಜಸ್ಟ್ ಬಾಡಿದರೆ ಸಾಕು ಎಣ್ಣೆನಲ್ಲಿ. ಒಂದು 30-40 ಸೆಕೆಂಡ್ಸ್ ಅಷ್ಟೇ. ನೋಡಿ, ಇವಾಗ ಆಯಿತು ನೋಡಿ, ಹೌದಾ. ಈಗ ಅದಕ್ಕೆ 1/3 ಕಪ್ಪು ಆಲೂಗಡ್ಡೆ ಕಟ್ ಮಾಡಿರೋದು, ಹಾಗೆ 1/3 ಕಪ್ಪು ಬೀನ್ಸು, ಒಂದು 7-8 ಬೀನ್ಸ್ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 1/3 ಕಪ್ಪು ಕಟ್ ಮಾಡಿರೋಂಥ ಕ್ಯಾರೆಟ್ಸ್, ಹಾಗೆ 1/4 ಟೇಬಲ್ ಸ್ಪೂನು ಒಂದು 1/2 ಕಪ್ಪು ಗ್ರೀನ್ ಪೀಸ್, ಅದನ್ನ ಫ್ರೋಝನ್ ಪೀಸ್ ಹಾಕಿದ್ದೀನಿ, ಇವಾಗೇನು ಫ್ರೆಶ್ ಸಿಗಲ್ವಲ್ಲ. ಎಲ್ಲನೂ ಒಟ್ಟಿಗೆ ಅದಕ್ಕೆ ಎಣ್ಣೆ ಹಾಕಿರೋದು ನಾವು ಕೋಟ್ ಆಗಬೇಕು, ಹಾಗೆ ಕೋಟ್ ಆಗೋ ತನಕ ಸೊಟ್ಟೆ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಲೈಟಾಗಿ ಕೋಟ್ ಆಯ್ತು, ಹೌದಾ. ವೆಜಿಟೇಬಲ್ಸ್ ನೋಡಿ ಹೆಂಗೆ ಕಾಣ್ತಾ ಇದೆ, ಶೈನಿಂಗ್ ಬಂದಿದೆ. ಈಗ ಅದಕ್ಕೆ 1/2 ಕಪ್ಪು ನೀರು ಹಾಕಿಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು 4 ನಿಮಿಷದ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿದ್ರಿಂದ, ಲೋ ಫ್ಲೇಮಲ್ಲಿ ಮಾಡಿದ್ರಿಂದ ಹದವಾಗಿ ಬೆಂದು ಬರುತ್ತೆ. ತುಂಬ ಬೇಯಬೇಕಂತಿಲ್ಲ, ಯಾಕಂದರೆ ನಾವು ಮಸಾಲೆ ಹಾಕಿದ್ಮೇಲೆ ಮತ್ತು ಅದರಲ್ಲಿ ಬೇಯತ್ತಲ್ಲ, ಆವಾಗ ಕರೆಕ್ಟಾಗಿ ಬೆಂದು ಬಂದುಬಿಡತ್ತೆ. ಇವಾಗ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ ವೆಜಿಟೇಬಲ್ಸ್ದು. ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಸೆಮಿ ಕುಕ್ ಆಗಿದೆ, ಬಟ್ ಪರವಾಗಿಲ್ಲ, ಇವಾಗ ಇದು ಹಾಕಿದಾಗ ಚೆನ್ನಾಗಾಗತ್ತೆ. ಇಲ್ಲದಿದ್ರೆ ಇವಾಗ ನೋಡಿ, ನಾವು ರುಬ್ಬಿಟ್ಟಂಥ ಮಸಾಲೆ ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ. ಅದು ಹಸಿ ಅಲ್ವಾ, ಅದರಿಂದ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಅದು ಅದರಲ್ಲೇ ಅಂದರೆ ಒಂಥರ ಕುಕ್ಕಾದಾಗೆ ಆಗಲಿ ಫಸ್ಟು, ಅದ್ರ ನಂತರ ನಾವು ನೀರು ಹಾಕ್ಕೊಳ್ಳೋಣ ಅದಕ್ಕೆ. ನೋಡಿ, ಕುದೀತಾ ಇದೆ ಸಣ್ಣ ಉರಿಲಿ, ನೋಡಿದ್ರ ಇವಾಗ ಲೋ ಫ್ಲೇಮಲ್ಲ ಇದೆ. ಅದು ಅದರದ್ದು ತೊಳೆದಿದ್ದು ನೀರು ಹಾಕಿದ್ದೀನಿ, ಅದು ಹಾಕ್ಕೊಂಡು ಒಂದು ಇನ್ನೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಲಿಕ್ಕೆ ಇನ್ನೊಂದು 1/4 ಕಪ್ ನೀರು ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಲ್ಟ್ ಚೆಕ್ ಮಾಡಿ ಈಗ, ಬೇರೆ ಎಲ್ಲ ಕರೆಕ್ಟಾಗಿರುತ್ತೆ. ಒಂದು ಮಿಕ್ಸ್ ಕೊಟ್ಬಿಟ್ಟು ಈಗ ಸಾಲ್ಟ್ ಚೆಕ್ ಮಾಡಿ. ಆಮೇಲೆ ಕವರ್ ಆ್ಯಂಡ್ ಕುಕ್ 3 ನಿಮಿಷದ ತನಕ ಲೋ ಫ್ಲೇಮ್ನಲ್ಲಿ. ಇವಾಗ ನೋಡಿ, ಥಿಕ್ಕನಾಗಿರುತ್ತೆ ಮಿಕ್ಸ್ಚರ್, ಬಾಯ್ಲ್ ಆಗ್ತಾ ಇರುತ್ತೆ. ನೋಡಿ, ಥಿಕ್ಕನಾಗಿ ಬಂದ್ಬಿಡ್ತದ.
ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಿರುತ್ತೆ, ತುಂಬ ಚೆನ್ನಾಗಾಗತ್ತೆ ಇದು ಡಿಶ್ಯು ಮಾತ್ರ. ಇದಕ್ಕೆ ನೋಡಿ ಬೆಳ್ಳುಳ್ಳಿ ಇಲ್ಲ, ಧನಿಯಾ ಪುಡಿ ಇಲ್ಲ, ಕಸೂರಿ ಮೆತಿ ಇಲ್ಲ ಅಲ್ವಾ. ಹಾಗೆ ಫ್ಲೇಮ್ ಸ್ವಿಚ್ ಆಫ್ ಮಾಡಿ ಈಗ. ಮತ್ತು ಲಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ, ಚೆನ್ನಾಗೊಂದು ಮಿಕ್ಸ್ ಕೊಡಿ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ತೋರಿಸ್ತಾ ಇದ್ದೀನಿ ಆಯ್ತಲ್ಲ, ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ರೆಡಿ ಆಯಿತು ನಿಮಗೆ ಈಗ. ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ಫಸ್ಟ್ ಕ್ಲಾಸಾಗಿ ಪರಿಮಳ ಬರ್ತಾಯಿದೆ ಇಲ್ಲಿ ತನಕ. ವೈಟ್ ಕುರ್ಮ ರೆಡಿ ಆಯಿತು. ಇದನ್ನು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ರೊಟ್ಟಿ ಜೊತೆಗೆ, ಈವನ್ ಬ್ರೆಡ್ ರೋಸ್ಟ್ ಮಾಡಿಬಿಟ್ಟು ಬ್ರೆಡ್ ಜೊತೆಗೆ ಎಲ್ಲ ಎಂಜಾಯ್ ಮಾಡ್ಬೋದು. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಎಲ್ಲರಿಗೆ ನಮಸ್ಕಾರ, ಬಾಯ್, ಸಿ ಯು ಲೇಟರ್.